ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋ ಮಾತ್ರ ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಈಗಾಗಲೇ ಟೈಟಿಲ್ ನೋಡಿರ್ಬೋದು ದೋಸೆ ಹಿಟ್ಟನ್ನು ಉಪಯೋಗಿಸ್ಬಿಟ್ಟು ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾಡಿಬಿಟ್ಟು ಗಿಡಕ್ಕೆ ಇದ್ದೀವಿ ಇದನ್ನು ಹೇಗೆ ಮಾಡೋದು ಇದರಿಂದ ಏನು ಗಿಡಕ್ಕೆಲ್ಲ ಬೆನಿಫಿಟ್ಸ್ ಇವೆಲ್ಲದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ಅರ್ಥ ಆಗುತ್ತೆ ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ನಾವು ಗಾರ್ಡನ್ ಬೆಳೆಸ್ಕೊಳ್ಬೇಕಾದ್ರೆ ನಮಗೆ ಬರೋ ಸಮಸ್ಯೆಗಳು ಎರಡೇ ಎರಡು ಒಂದು ಹುಳುಗಳ ಬಾಧೆ ಎರಡನೇದಾಗಿ ಹೂವು ಬಾರ್ದೇ ಇರೋದು ಅಥವಾ ಮೊಗ್ಗು ಉದುರಿ ಹೋಗೋದು ಇಲ್ಲ ಅಂಥೇಳಿ ಹೂವಾಗಿರುತ್ತೆ ಕಾಯಿ ಆಗಲಾರ್ದೆ ಇರೋದು ಇದೇ ಪ್ರಾಬ್ಲಮ್ ಎಲ್ಲ ನಮ್ಮ ತೋಟದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ ಇನ್ನೊಂದು ನಾವು ಈ ಸೊಪ್ಪಿನ ತರಕಾರಿ ಬೆಳೆಸ್ಕೊಂಡಾಗ ಏನಾಗುತ್ತೆ ಅಂದರೆ ಇಷ್ಟು ಹಸಿರಾಗಿ ಬೆಳೆಯೋದೇ ಇಲ್ಲ ತುಂಬ ಜನರ ಕ್ಯಾ ನನಗೆ ನಾನು ಈ ವಿಡಿಯೋ ಶೇರ್ ಮಾಡಿದವಾಗ ತುಂಬ ಜನ ಅಕ್ಕ ನಿಮ್ಮಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನಮಗೆ ಈ ಥರ ಬೆಳೀತಾ ಇಲ್ಲ ಅದು ಅನ್ನೋದು ಕೂಡ ಕೆಲವರು ಹೇಳಿದ್ದಾರೆ ಹಾಗೆ ಹೂವಿನ ಗಿಡ ನೋಡಿ ಇಲ್ಲಿ ನೋಡಿ ಇದು ಸೇವಂತಿ ಗಿಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ನೋಡಿ ಗಿಡ ತುಂಬ ಮೊಗ್ಗಾಗಿದೆ ಒಂದು ಚೂರು ಎ ಹೂವಾದಾಗ ಎಲೆ ಕಾಣಿಸ್ತಾ ಇರೋದಿದ್ದಷ್ಟು ಹೂವು ಆಗುತ್ತೆ ಇನ್ನೊಂದು ಬ್ರೈಟ್ ಕಲರಲ್ಲಿ ಎಷ್ಟು ದೊಡ್ಡ ದೊಡ್ಡ ಹೂವು ಇದೆ ನೋಡಿ ಇದಕ್ಕೆ ರೀಸನ್ ಏನಂತೇಳಿದರೆ ನಾವು ಗಿಡಕ್ಕೆ ಬೇಕಾಗುವಂಥ ಒಂದು ಪೋಷಕ ಇದ್ದಂಥ ಒಂದು ಗೊಬ್ಬರ ಹಾಕ್ಲಾರ್ದೇ ಇರೋದು ಅಥವಾ ಅದಕ್ಕೆ ಸರಿಯಾಗಿ ನೀರು ಹಾಕ್ಲಾರ್ದೇ ಇರೋದು ಇದರಿಂದ ಸಮಸ್ಯೆಗಳು ಬರ್ತಾ ಇರುತ್ತೆ ಹೂವಾಗಲ್ಲ ಹೂವಾಗಿದ್ದು ಉದ್ರಿ ಹೋಗ್ತಾ ಇರುತ್ತೆ ಗಿಡಗಳು ಸರಿಯಾಗಿ ಬೆಳೆಯಲ್ಲ ಎಲೆಗಳ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಇದು ರೀಸನ್ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಅವಾಗವ ಲಿಕ್ವಿಡ್ ಫರ್ಟಿಲೈಸಸ್ ಮಾಡಿ ಹಾಕ್ತಾಯಿರ್ತೀವಿ ಇಲ್ಲಾಂದ್ರೆ ಗೊಬ್ಬರ ಹಾಕ್ತಾ ಇರ್ತೀವಿ ಈ ಲಿಕ್ವಿಡ್ ಫರ್ಟಿಲೈಸಸ್ ಬಗ್ಗೆ ನಾನು ಸೇ ಸಿಕ್ಕಾಪಟ್ಟೆ ಹೇಳಿದ್ದೀನಿ ಇವತ್ತು ಇನ್ನೊಂದು ಥರದಲ್ಲಿ ಮಾಡಿ ಹೇಳ್ತೀನಿ ನಿಮಗೆ ಇದು ಸಿಂಪಲ್ಲಾಗಿ ಇದನ್ನು ಎಷ್ಟಕ್ಕೆ ಮುಂಚೆ ಹೇಳ್ದಂಗೆ ಇಡ್ಲಿ ಇಟ್ಟು ಅಥವಾ ದೋಸೆ ಹಿಟ್ಟಿಂದ ಈ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ಬೋದು ನಮಗೆ ಗೊತ್ತು ಬಿಡಿ ಇದು ನೀರು ಹಾಕಿ ಹಾಕಿದ್ರೆ ಆಗೋಗುತ್ತಲ್ಲ ಅಂತ ತುಂಬ ಜನ ಇಲ್ಲ ಫ್ರೆಂಡ್ಸ್ ಕೆಲವೊಂದು ಟಿಪ್ಸು ನೀವು ಫಾಲೋ ಆಗಬೇಕು ಹೇಗೆ ಹಾಕಬೇಕಂತ ಅದ್ರ ಬಗ್ಗೆ ಹೇಳ್ತೀನಿ ನಾನು ನಮ್ಮ ಸೌತ್ ಇಂಡಿಯಾದಲ್ಲಿ ಸಾಧಾರಣವಾಗಿ ನಾವು ದೋಸೆ ಇಡ್ಲಿ ಇಟ್ಟು ಮಾಡ್ಕೊಂಡಿರ್ತೀವಿ ಅದು ಮೂರ್ನಾಲ್ಕು ದಿವಸ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾವು ಬೇಕಾದಾಗ ಯೂಸ್ ಮಾಡ್ತಾ ಇರ್ತೀವಿ ಆದರೂ ಸರ್ತಿ ಏನಾಗುತ್ತೆ ಅಂದರೆ ಮಿಕ್ಕಿರುತ್ತೆ ಎರಡು ದಿವಸ ಮೂರು ದಿವಸ ಆದ್ರ ಮೇಲೆ ಹುಳಿ ಬಂದಾಗ ಏನಾಗುತ್ತೆ ಅಂದರೆ ನಾವು ಅದನ್ನು ದೋಸೆ ಅಥವಾ ಇಡ್ಲಿ ತಿಂದರೆ ಏನಾಗುತ್ತೆ ಅದು ಹೊಟ್ಟೆಯಲ್ಲಿ ಗ್ಯಾಸ್ ಬಾಮ್ ಆಗಿಬಿಟ್ಟು ಅಥವಾ ಹುಳಿ ತೇಗಿ ಬರ್ತಾ ಇರುತ್ತೆ ಅಂಥವ್ರು ಅವಾಗ ಏನು ಮಾಡ್ತಾರೆ ಅಂದರೆ ಅಯ್ಯೋ ಇಟ್ಟು ಹಿಟ್ನ ಹಿಟ್ಟು ಮಿಕ್ಕಿತಲ್ಲ ಅಂಥೇಳಿ ಕೆಲವರು ಏನು ಮಾಡ್ತಾರೆ ಅದಕ್ಕೆ ನೀರು ಹಾಕ್ತಾರೆ ಗಿಡಕ್ಕೆ ಹಾಕ್ತಾರೆ ಸುಮಾರು ಜನ ಎಲ್ಲ ಬಿಸಾಕ್ತಾರೆ ಯಾಕೆ ಅದು ಏನು ಅಂತ ಗೊತ್ತಿರೋಲ್ಲ ಈ ಇಡ್ಲಿ ಹಿಟ್ಟಲ್ಲಿ ಏನಿರುತ್ತೆ ಅಂತ ನಮ್ಗೆ ಫಸ್ಟ್ ಹೇಳ್ತೀನಿ ನೋಡಿ ಇದರಲ್ಲಿ ಜಾಸ್ತಿ ಪ್ರೋಟೀನ್ಸ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಕ್ಯಾಲ್ಸಿಯಮ್ ಇರುತ್ತೆ ವಿಟಮಿನ್ ಎ ಇರುತ್ತೆ ಇನ್ನೂ ಬೇಕಾದಷ್ಟಿದೆ ಬಿಡಿ ಈಗ ಮೇಯ್ನ್ ಮೇನ್ ಹೇಳಿದ್ದೀನಿ ನಾನು ನಿಮಗೆ ಇಂಥ ಇಷ್ಟೊಂದು ಪೋಷಣೆ ಇದ್ದಂಥ ಈ ಹಿಟ್ಟನ್ನು ನಾವು ಬಿಸಾಕಿ ಡ್ರೈನೇಜಲ್ಲಿ ಬಿಸಾಕೋದು ಸುಮ್ಮನೆ ಬೇಸ್ಟ್ ಅಲ್ವಾ ಅದನ್ನೇ ಉಪಯೋಗಿಸ್ಬಿಟ್ಟು ಗಿಡಗಳಿಗೆ ಕೂಡ ಹಾಕ್ಬೋದು ಹೇಗೆ ಅನ್ನೋದು ಹೇಳ್ತೀನಿ ಈ ಹಿಟ್ಟು ಆದಷ್ಟು ಹುಳಿ ಬಂದಿರಬೇಕು ಮೂರ್ನಾಲ್ಕು ದಿವಸ ಅಲ್ಲ ನಾಲ್ಕೈದು ದಿವಸ ಇಟ್ಟರೂ ಪರವಾಗಿಲ್ಲ ಎಷ್ಟು ಹುಳಿ ಬಂತು ಅಷ್ಟು ನಿಮಗೆ ಗಿಡಗಳಿಗೆ ಬೆನಿಫಿಟ್ ಆಗುತ್ತೆ ಹುಳಿ ಬಂತಲ್ಲ ನಾನು ತಗೊಂಡೋಗ್ಬಿಟ್ಟು ನೀವು ಅದನ್ನು ಡೈರೆಕ್ಟಾಗಿ ಗಿಡಕ್ಕೆ ಹಾಕೋದು ಹಾಕಬಾರ್ದು ಯಾಕಂತ ಇಡ್ಲಿ ಹಿಟ್ಟು ಡೈರೆಕ್ಟಾಗಿ ಹಾಕಿದ ತಕ್ಷಣ ಅದ್ರಲ್ಲಿ ಜಾ ಬ್ಯಾಕ್ಟೀರಿಯಾ ಜಾಸ್ತಿ ಇರುತ್ತೆ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಗಿಡಗಳು ಬೇರು ಕೊ ನಮಗೆ ಆಗುತ್ತೆ ಓಕೆನಾ ಅದಕ್ಕೆ ಏನು ಮಾಡಬೇಕಂದ್ರೆ ಅದನ್ನು ಆ ಹುಳಿ ಹಿಟ್ಟು ಬಂದದ್ದನ್ನು ತುಂಬ ನೀರು ಹಾಕಿಬಿಟ್ಟು ಮಗ್ಚಬೇಕು ಅಂದರೆ ಮಿಕ್ಸ್ ಮಾಡಬೇಕು ಅಂದರೆ ತು ಈಗ ಒಂದು ಬಟ್ಲು ಹಿಟ್ಟಿದೆ ಅಂದ್ಕೊಳ್ಳಿ ಅದಕ್ಕೆ ಒಂದು ಹದಿನೈದು ಇಪ್ಪತ್ತು ಲೀಟ್ರಷ್ಟು ನೀರು ಹಾಕಬೇಕಂದ್ರೆ ಒಂದು ದೊಡ್ಡ ಬಕೆಟ್ ತುಂಬ ನೀರಿಗೆ ಒಂದು ಬಾ ಒಂದು ಕಪ್ಪಷ್ಟು ಹಿಟ್ಟು ಹಾಕಿ ಸಾಕಾಗುತ್ತೆ ಅಂದರೆ ನಮಗೆ ಹೆಚ್ಚು ಕಮ್ಮಿ ನೀರು ಹಾಲಿರುತ್ತೆ ನೋಡಿ ಆ ಲೆವೆಲಲ್ಲಿ ಬಂದರೆ ಸಾಕಾಗುತ್ತೆ ಅಷ್ಟು ಅದಕ್ಕಿಂತ ಜಾಸ್ತಿ ಯಾವುದೇ ರೀಸನ್ ಕಾರಣಕ್ಕೂ ಅದನ್ನು ಗಟ್ಟಿ ಮಾತ್ರ ಹಾಕಬೇಡಿ ಓಕೆ ಈಗ ಕಲಸೋದ್ರ ಬಗ್ಗೆ ಹೇಳಿದ್ನಲ್ಲ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕೂಡ ನೀವು ಇಡ್ಬೋದು ಎರಡು ಮೂರು ದಿವಸ ಬೇಕಾದರೆ ಇಡ್ಲಿ ಹಿಟ್ಟು ನಿಮಗೆ ಟೈಮ್ ಇದೆ ಅಥವಾ ನಿಮಗೆ ಪ್ಲೇಸ್ ಇದೆ ಅಂದರೆ ಆ ಇಡ್ಲಿ ಹಿಟ್ಟನ್ನು ಈ ಥರ ಒಂದು ಬಕೆಟ್ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಇಟ್ಟರು ಕೂಡ ಒಂದು ನಾಲ್ಕು ಮೂರು ನಾಲ್ಕು ದಿವಸ ಮುಚ್ಚಿ ಇಟ್ಟರು ಕೂಡ ನಮಗೆ ಜಾಸ್ತಿ ಇದಾಗುತ್ತೆ ಅಂದರೆ ಗ್ಯಾ ಜಾಸ್ತಿ ಗಿಡಗಳಿಗೆ ಹಾಕೋಷ್ಟು ಪ್ರಮಾಣದಲ್ಲಿ ನಮಗೆ ರೆಡಿಯಾಗುತ್ತೆ ಅದೇ ಹಿಟ್ಟಿಟ್ವಿ ಅಂದ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಒಂದೊಂದು ನೀರು ಕಲಿಸ್ಕೊಂಡು ಅದನ್ನು ಕೂಡ ಹಾಕ್ಬೋದು ನಾನು ನಿಮ್ಗೆ ಯಾಕೆ ಇಷ್ಟು ವಿವರ ವಿವರವಾಗಿ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಮಳೆ ಮತ್ತಪ್ಪು ಮತ್ತೆ ಮತ್ತೆ ನಿಮಗೆ ಡೌಟ್ಸ್ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಓಕೆನಾ ಮತ್ತೆ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಗಟ್ಟಿ ಇರಬಾರ್ದು ನೀರು ಆದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ನೀರು ಜಾಸ್ತಿ ಆದರೂ ಪರವಾಗಿಲ್ಲ ಕಮ್ಮಿ ಮಾತ್ರ ಹಾಕಬೇಡಿ ಈಗ ಇದು ಹಾಕೋದ್ರಿಂದ ಏನು ಬೆನಿಫಿಟ್ ಅಂತೇಳಿ ಕೂಡ ನಾನು ಹೇಳ್ತೀನಿ ನಿಮಗೆ ಇದೆಲ್ಲ ಮಿಕ್ಸ್ ಮಾಡಿದ್ರಲ್ಲ ಇದನ್ನು ಎರಡು ಥರದಲ್ಲಿ ಉಪಯೋಗಿಸ್ಬೋದು ನಾವು ಒಂದು ಗಿಡದ ಮೇಲೆ ಸ್ಪ್ರೇ ಮಾಡೋದು ಅಂದರೆ ಸ್ಪ್ರೇ ಮಾಡಬೇಕಿದ್ರೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ವಲ್ಪ ಅಕ್ಕಿ ಯಾಕಂದರೆ ನಾವು ಇಡ್ಲಿ ಮಾಡ್ತಾ ಸ್ವಲ್ಪ ರವೆ ರವೆ ಇರುತ್ತಲ್ಲ ಅದೆಲ್ಲ ಮತ್ತು ಇದಕ್ಕೆ ಅಪ್ಪ ಸ್ಪ್ರೇ ಬಾಟ್ಲಿ ಸಿಕ್ಕಿ ಮತ್ತು ಸ್ಪ್ರೇಯರ್ ಕೆಲಸ ಮಾಡಲಾರ್ದಿದ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಸ್ಪ್ರೇ ಮಾಡ್ಬೋದು ಅಥವಾ ಈ ಥರ ದೊಡ್ಡ ಗಿಡ ಅಂದರೆ ಇವರು ಹಾಕ್ತಿದ್ದಾರೆ ನೋಡಿ ಈ ಥರ ಕೂಡ ಕೈಯಲ್ಲಿ ಬಿ ಕೈ ಇಟ್ಬಿಟ್ಟು ಡೈರೆಕ್ಟಾಗೆ ಹಾಕ್ಬೋದು ಅಂದರೆ ಸ್ಪ್ರೇ ಮಾಡ್ಬೋದು ಮಣ್ಣಿಗೆ ಹಾಕ್ತ ಮಾತ್ರ ಒಂದು 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 ಹನ್ನೆರಡು ಇಂಚಿನ ಪಾಟ್ ಇದೆ ಅಂದ್ಕೊಳ್ಳಿ ಒಂದು ಫೀಟ್ ಪಾಟ್ ಇದೆ ಅಂದ್ಕೊಳ್ಳಿ ಒಂದು ಮಗ್ಗಷ್ಟು ನೀರು ಮಾತ್ರ ಹಾಕಿ ಆದರೆ ಯಾವುದೇ ಕಾರಣಕ್ಕೂ ಡ್ರೈನೇಜ್ ಹೋಲಿಂದ ಹೊರಗಡೆ ಹೋಗೋಷ್ಟು ಮಾತ್ರ ಹಾಕಬೇಡಿ ಯಾಕಂದ್ರೆ ನಾವು ಲಿಕ್ವಿಡ್ ಫರ್ಟಿಲೈಸರ್ ಹಾಕ್ತಾ ಒಂದನ್ನು ಮಾತ್ರ ನೆನ್ಪಿಟ್ಕೊಂಡಿರಬೇಕು ಇದನ್ನು ನಾವು ಎಷ್ಟೋ ಕಷ್ಟಪಟ್ಟುಬಿಟ್ಟು ಮಾಡಿ ತಯಾರು ಮಾಡಿಟ್ಟಿರ್ತೀವಿ ಅದನ್ನು ಗಿಡಕ್ಕೆ ಹಾಕಿದ ಮೇಲೆ ಅದು ಬುಡದಲ್ಲಿ ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ನಾವು ಅಷ್ಟು ಪಟ್ಟು ಕಷ್ಟ ಎಲ್ಲ ವೇಸ್ಟ್ ಆಗೋಗುತ್ತೆ ಅದಕ್ಕೋಸ್ಕರ ಆದಷ್ಟು ಕಮ್ಮಿ ಕಮ್ಮಿ ಹಾಕಿ ಇದನ್ನು ಮಾರ್ನಿಂಗ್ ಹಾಕಿ ಅಥವಾ ಈವ್ನಿಂಗ್ ಹಾಕಿ ಮಧ್ಯಾಹ್ನ ಟೈಮಿಗೆ ಬಿಸ್ಲಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಗಿಡಕ್ಕೆ ನೀರು ಹಾಕ್ಬಾರ್ದು ಯಾಕೆ ಮಣ್ಣು ಬಿಸಿ ಇದ್ದಾಗ ನೀರು ಹಾಕಿದರೆ ಬೇರು ಬೇಗನೆ ಒಂಥರ ಒಣಗಿ ಆಗುತ್ತೆ ಓಕೆನಾ ಈ ಥರ ನಾವು ಗಿಡಗಳಿಗೆ ಹಾಕೋದ್ರಿಂದ ಅಂದರೆ ಗಿಡಗಳ ಮೇಲೆ ಚಿಮ್ಸೋದ್ರಿಂದ ಅಥವಾ ಮಣ್ಣಿಗೆ ಹಾಕೋದ್ರಿಂದ ಈಗ ನಾನು ಹೇಳಿದೆ ಇಷ್ಟು ಮುಂಚೆ ಪ್ರೋಟೀನ್ಸ್ ಸಿಕ್ಕುತ್ತೆ ಹಾಗೆ ಕ್ಯಾಲ್ಸಿಯಮ್ ಇದೆ ಅಂತ ಪ್ರೋಟೀನ್ಸ್ ನಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ ಹೂವಲ್ಲಿ ಮೊಗ್ಗು ಕಾಯಿ ಎಲ್ಲ ಇದು ಇರುತ್ತಲ್ಲ ಆ ಟೈಮಲ್ಲಿ ನಾವು ಇದು ಹಾಕಿದವಾಗ ತುಂಬ ಚೆನ್ನಾಗಿ ನಮಗೆ ಅದರಲ್ಲಿ ಕಾಯಿಗಳಾಗುತ್ತೆ ಅಂದರೆ ಗೊಂಚಲು ಗೊಂಚ್ಲಿ ಕಾಯಿ ಆಗೋಕ್ಕೆ ಪ್ರೋಟೀನ್ಸು ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಕ್ಯಾಲ್ಸಿಯಂ ಇರೋದರಿಂದ ಏನು ಬೆನಿಫಿಟ್ ಅಂತೇಳಿದರೆ ಗಿಡಗಳು ಸ್ಟ್ರಾಂಗಾಗಿ ಬೆಳೆಯುತ್ತೆ ಇನ್ನೊಂದು ನಿಮಗೆ ಬೆನಿಫಿಟ್ ಇದರಿಂದ ಏನಂದರೆ ಸಣ್ಣ ಪುಟ್ಟ ಹುಳುಗಳು ಕೂಡ ಇದನ್ನು ಓಡಿ ಹೋಗುತ್ತೆ ಆದರೆ ಹುಳಿ ವಾಸನೆಗೆ ಕೆಲವೊಂದು ಬರೋಲ್ಲ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು ಹಿಟ್ಟು ಹಾಕಿದರೆ ಸೊಳ್ಳೆ ಬರಲ್ವಾ ನೊಣಗಳು ಬರಲ್ವಾ ಅಂತೇಳಿ ಆ ಥರ ಏನೂ ಆಗಲ್ಲ ಯಾಕಂದರೆ ನಾವು ನೀರಲ್ಲಿ ಆದಷ್ಟು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿರ್ತೀವಿಗೋಸ್ಕರ ಪ್ರಾಬ್ಲಮ್ ಏನಿರಲ್ಲ ನೋಡಿ ಆ ಹಣ್ಣು ಅಥವಾ ಯಾವುದೋ ಕಾಯಿ ಆಗಲಿ ಇಂಥದ್ದೆಲ್ಲ ಬ್ರೈಟ್ ಕಲರಲ್ಲಿ ಬರುತ್ತೆ ನೋಡಿ ಇಲ್ಲಿ ಟೊಮೆಟೊ ನೋಡಿರ್ಬೋದು ನೋಡಿ ಇದು ಎಷ್ಟು ಶೈನಿಂಗಲ್ಲಿದೆ ಇದಕ್ಕೆ ರೀಸನ್ ಏನಂದರೆ ಇಂಥದ್ದೆಲ್ಲ ಲಿಕ್ವಿಡ್ ಫರ್ಟಿಲೈಝ್ ಮಾಡಿ ಹಾಕೋದು ಹಾಗೆ ನಾವು ಒಳ್ಳೆ ಕೌಡಂಗ್ ಕಾಂಪೋಸ್ಟ್ ಇಂಥದ್ದು ಹಾಕೋದು ಇದರಿಂದ ನಮ್ಮ ಗಿಡಗಳಿಗೆ ಹೂವು ಉದ್ ಮೊಗ್ಗು ಉದುರೋ ಸಮಸ್ಯೆಗಳಿರೋಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು ತುಂಬ ಗ್ರೀನ್ ಕಲರಲ್ಲಿರುತ್ತೆ ತುಂಬ ಜನರ ಪ್ರಾಬ್ಲಮ್ ಏನಂದರೆ ಗಿಡಗಳು ಸರಿಯಾಗಿ ಬೆಳೆಯಲ್ಲ ಅಂದರೆ ಕಲರೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಎಲೆಗಳದ್ದು ಅದು ಕೂಡ ಒಂದು ಸಮಸ್ಯೆ ಗಿಡ ಗಿಡಗಳಲ್ಲಿ ಏನಾದ್ರು ರೋಗ ಇದ್ದರೆ ನಮಗೆ ತೋಟಕ್ಕೆ ಹೋಗೋಕೆ ಮನಸ್ಸೇ ಬರೋಲ್ಲ ಅದಕ್ಕೋಸ್ಕರ ಇಂಥದ್ದೆಲ್ಲ ಸಣ್ಣ ಪುಟ್ಟ ಟಿಪ್ಸು ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಾನು ಬೇಜಾರು ಮಾಡ್ಕೊಳ್ಳಾರ್ದೆ ನೀವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಗಿಡಗಳಿಗೆ ನೀವು ಯೂಸ್ ಮಾಡಿದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ನಿಮ್ಮ ಗಿಡಗಳಲ್ಲೂ ಕೂಡ ಕಾಯಿಗಳಾಗುತ್ತೆ ಹೂವು ಆಗುತ್ತೆ ಹಣ್ಣಾಗುತ್ತೆ ನೀವೇ ನನಗೆ ಆಮೇಲೆ ಕಾಮೆಂಟಲ್ಲಿ ಹೇಳ್ತೀರಾ ಅಕ್ಕ ನೀನು ಹೇಳಿದ್ದು ಲಿಕ್ವಿಡ್ ಫರ್ಟಿಲೈಸ್ ಮಾಡಿ ಹಾಕಿದ್ದೀವಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ನಾನು ಹೇಳ್ತೀನಲ್ಲ ಈ ಥರ ಮಾಡಿ ಹಾಕಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ರಿಸಲ್ಟ್ ಗ್ಯಾರಂಟಿ ನಿಮಗೆ ಸಿಕ್ಕೇ ಸಿಕ್ಕುತ್ತೆ ಲಿಕ್ವಿಡ್ ಫರ್ಟಿಲೈಝರಿಂದ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ ನಿಮಗೆ ಬಿಸಾಕೋ ವಸ್ತುವಿಂದ ತಯಾರು ಮಾಡಿಬಿಟ್ಟು ನಮ್ಮ ಗಿಡಗಳಿಗೆ ಹಾಕ್ಬೋದು ಇದನ್ನು ಎಷ್ಟು ದಿವಸ ಒಂದು ಸರ್ತಿ ಹಾಕ್ಬೋದು ಅಂತ ಮತ್ತೊಂದು ಕ್ವಶನ್ ಬರುತ್ತೆ ಫ್ರೆಂಡ್ಸ್ ನೀವು ತಿಂಗ್ಳಿಗೆ ಒಂದು ಸರ್ತಿ ಅಥವಾ ಎರಡು ಸರ್ತಿ ಹಾಕಿ ಸಾಕಾಗುತ್ತೆ ಓಕೆನಾ ಅದಕ್ಕಿಂತ ಜಾಸ್ತಿ ಹಾಕೋದೇನು ಬೇಡ ದಿನಾಗಲೂ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡಿ ಹಿಟ್ಟಿಲ್ಲ ಅಂತೇಳಿ ಪಾತ್ರೆ ತೊಳೆದು ನೀರು ಹಾಕಿದರೂ ಕೂಡ ಪರವಾಗಿಲ್ಲ ಅಂದರೆ ಪಾತ್ರೆ ತೊಳೆದಿದ್ದಂದರೆ ಇಡ್ಲಿ ಹಿಟ್ಟು ಪಾತ್ರೆ ತೊಳೆದಿದ್ದು ನೀರು ಹಾಕಿದರು ಓಕೆ ಓಕೆನಾ ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ टेक केयर बाय बाय